ಮುಂಜಾನೆಯ ಈ ಬಲವುಳ್ಳ ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭಿಸೋಣ. ಭೂಪರಲೋಕಗಳ ಒಡೆಯನೆ, ಸರ್ವಶಕ್ತನೆ, ಈ ದಿನವನ್ನು ನನಗೆ ಆಶೀರ್ವಾದವಾಗಿ ಅನುಗ್ರಹಿಸಿದ್ದಕ್ಕಾಗಿ ವಂದನೆ. ಪ್ರತಿ ದಿನ ಹೊಸ ದಿನವಾಗಿರುವುದಕ್ಕಾಗಿ ನಿನಗೆ ವಂದನೆಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ಹೇಳುವಂತೆ ಈ ದಿನದಲ್ಲಿ ನಾನು ಸಂತೋಷಿಸುತ್ತೇನೆ. ಈ ದಿನವನ್ನು ನಿನ್ನ ಸುರಕ್ಷಿತವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನಾನು ಖುಷಿಯಾಗಿ ನಿನ್ನಲ್ಲಿ ಸಂತೋಷಿಸುತ್ತೇನೆ, ಯಾಕೆಂದರೆ ನೀನು ನನ್ನ ಜೊತೆಗಾರನಾಗಿದ್ದಿ. ನಿನ್ನ ಕರುಣೆ, ಕೃಪೆ, ಸಮಾಧಾನಗಳು, ನೀನು ನನಗೆ ದಯಪಾಲಿಸಿದ ಸಂರಕ್ಷಣೆ, ಆಶೀರ್ವಾದಗಳು ನನ್ನೊಡನೆ ಯಾವಾಗಲೂ ಇರುತ್ತವೆ. ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದಕ್ಕಾಗಿ ನಿನಗೆ ವಂದನೆಗಳು. ಈ ದಿನ ನಿನ್ನ ಪರಿಶುದ್ಧ ಹಸ್ತದಿಂದ ನನ್ನ ದೇಹ, ಮನಸ್ಸು, ಆತ್ಮಗಳನ್ನು ಅಭಿಷೇಕ ಮಾಡು. ನನ್ನ ಜೀವಿತದ ಎಲ್ಲ ಕಾರ್ಯಗಳ ಮೇಲೆ ನಿನ್ನ ಪವಿತ್ರ ರಕ್ತವು ಪ್ರೋಕ್ಷಿಸಲ್ಪಡಲಿ. ನನ್ನನ್ನು ಬಾಧಿಸುವ ಎಲ್ಲ ಪರೀಕ್ಷೆಗಳು, ಪರಿಹಾಸ್ಯಗಳು, ಶೋಧನೆಗಳು ಯೇಸುವಿನ ನಾಮದಲ್ಲಿ ಶುದ್ಧೀಕರಣವಾಗಲಿ. ನನ್ನ ಚಿಂತೆ, ಸಮಸ್ಯೆ, ಕಳವಳಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಮತ್ತೊಂದು ದಿನವನ್ನು ನೀನು ಅನುಗ್ರಹಿಸಿದ ನಿನ್ನ ಮಹಾಕೃಪೆಗಾಗಿ ವಂದನೆ. ದೇವರೇ, ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಂಡು ಅದರಿಂದ ನಿರೀಕ್ಷೆಯನ್ನು ಪಡೆದುಕೊಂಡು ಮುಂದೆ ಸಾಗುವೆನು. ಮರುಕ್ಷಣ ಈ ದಿನದಲ್ಲಿ ನಂತರ ಏನು ನಡೆಯುತ್ತೆ ಎಂಬುದಾಗಿ ನನಗೆ ತಿಳಿಯದು. ಆದರೆ ಅಂತ್ಯವನ್ನು ಆದಿಯಲ್ಲಿಯೇ ಕಾಣುವ ದೇವರು ನೀನು, ನನ್ನ ಕರ್ತನು. ನೀನಿರುವಾಗ ನನಗೇನು ಭಯ? ಈ ದಿನದ ಪ್ರತಿ ಕ್ಷಣದಲ್ಲಿಯೂ ನಿನ್ನ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನಡೆಸುವಾತನು ನೀನಲ್ಲವೇ. ಸಮಾಧಾನವು, ಸಂತೈಸುವಿಕೆಯು, ಬಲವು, ಭವಿಷ್ಯತ್ತು ನಿನ್ನಲ್ಲಿಯೇ. ನನ್ನ ಹೃದಯವು ನಿನ್ನ ಆಜ್ಞೆಗಳನ್ನು ಕೈಗೊಳ್ಳುತ್ತದೆ. ನನ್ನ ಮನಸ್ಸನ್ನು ನಿಯಂತ್ರಿಸು ದೇವರೇ. ತಂದೆಯೇ, ನನ್ನ ಪಕ್ಕದಲ್ಲಿಯೇ ಈ ದಿನವೆಲ್ಲ ಇರು. ನನ್ನ ಮೇಲೆ ನಿನ್ನ ಕಣ್ಣಿರಲಿ. ನನ್ನನ್ನು ಕಾಯುವಂತೆ ನಿನ್ನ ದೂತರುಗಳಿಗೆ ಅಪ್ಪಣೆ ಕೊಡು. ಯೇಸುವೆ, ನೀವೇ ನನ್ನ ವಿಮೋಚಕನು, ಕಾಯುವ ಕುರುಬನು. ಕುರುಬನು ತನ್ನ ಕುರಿಗಳನ್ನು ಹಸುರುಗಾವಲುಗಳಲ್ಲಿ ತಂಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವಂತೆ ನನ್ನನ್ನು ಕುರುಬನಾಗಿ ನಡೆಯಬೇಕಾದ ದಾರಿ ತಿಳಿಸು. ನಂಬಿಕೆಯಲ್ಲಿ ಸ್ಥಿರವಾಗಿ ಬಲವಾಗಿ ನಿಲ್ಲಲು ನಿನ್ನ ಕೃಪೆ ಸುರಿಸು. ಈ ದಿನ ನನ್ನ ಮನಸ್ಸು ನಿರ್ಮಲವಾಗಿರಲಿ, ನಿರ್ಭಯವಾಗಿರಲಿ. ಅದರ ನಿಮಿತ್ತ ಸರಿಯಾದ ತೀರ್ಮಾನಗಳನ್ನು ಮಾಡುವುದಕ್ಕೆ ನಡೆಸು. ಯಾವುದೇ ಕಾರ್ಯದಲ್ಲಿ ತಪ್ಪು ನಿರ್ಣಯ ತೆಗೆದುಕೊಳ್ಳುವಂಥ ಕಳವಳ ನನಗೆ ಬೇಡ. ನೀನು ಕಳವಳಕ್ಕೆ ಕಾರಣನಲ್ಲ. ನನಗಾಗಿ ಈ ದಿನ ಯುದ್ಧ ಮಾಡು. ನನಗೆ ವಿರುದ್ಧವಾಗಿ ಮಾತಾಡುವವರ ಬಾಯನ್ನು ಕಟ್ಟು. ನನಗೆ ವಿರುದ್ಧವಾಗಿ ಕುತಂತ್ರ ಹಗೆಯುವ, ಗುಂಡಿಯೊಳಗೆ ಬೀಳಿಸಲು ನೋಡುವ ಕಾರ್ಯವು ವಿಫಲವಾಗಲಿ. ನನ್ನ ಮೇಲೆ ಕೈ ಎತ್ತುವವರು, ಮಾಟ ಮಂತ್ರ ಮಾಡುವಂಥವರು, ನಂಬಿಕೆ ದ್ರೋಹ ಮಾಡುವಂಥವರು, ಭಯಪಡಿಸುವವರು ಮಾರ್ಪಡಲಿ. ಮನೆಯಲ್ಲಿಯೂ, ಕೆಲಸದಲ್ಲಿಯೂ, ಸ್ನೇಹಿತರ ಮಧ್ಯದಲ್ಲಿಯೂ, ಸಮಾಜದಲ್ಲಿಯೂ ಮಾದರಿಯ ಜೀವಿತ ತೋರಿಸುವಂತೆ ಸಹಾಯ ಮಾಡು. ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುವಂತೆ ಈ ದಿನ ನನಗೆ ಸಹಾಯ ಮಾಡು. ಭಯ ಬಲಹೀನತೆಯ ಆತ್ಮವನ್ನು ನನಗೆ ನೀನು ಕೊಡಲಿಲ್ಲವಪ್ಪ. ಬದಲಾಗಿ ಬಲವುಳ್ಳ ಪ್ರೀತಿಯ ನಿರ್ಮಲ ಮನಸ್ಸು, ಆ ರೀತಿಯ ಆತ್ಮವನ್ನು ನನಗೆ ಕೊಟ್ಟಿದ್ದಿ. ನಿನ್ನ ವಾಕ್ಯದ ಮೇಲೆ, ನಿನ್ನ ಮೇಲೆ ದೃಷ್ಟಿ ಇಡುವಂತೆ ಈ ದಿನ ನನಗೆ ಸಹಾಯ ಮಾಡು. ನಿಮ್ಮಲ್ಲಿ ನಾನು ಹರಕೆ ಮಾಡುತ್ತೇನೆ, ಕೇಳಿಕೊಳ್ಳುತ್ತೇನೆ, ಭಿನ್ನಹ ಮಾಡುತ್ತೇನೆ. ಅಗಲಿರುಳು ನಿನ್ನ ವಾಕ್ಯ ಧ್ಯಾನ ಮಾಡುವಂಥ ಆಸ್ಪದವನ್ನು ನನಗೆ ಕೊಡು. ನಿನ್ನೆಯ ಎಲ್ಲ ಕಹಿಗಳನ್ನು ಮರೆತು ನನ್ನನ್ನು ನೋಯಿಸುವವರನ್ನು ಕ್ಷಮಿಸಲು ಸಹಾಯ ಮಾಡು. ಪದೇ ಪದೇ ನನ್ನನ್ನು ನೋಯಿಸುವವರು ನೋಯಿಸುವುದನ್ನು ನಿಲ್ಲಿಸುವಂತೆ ಮಾಡು. ಹೌದು ಸ್ವಾಮಿ, ಕರ್ತನೇ, ಹೊಸದಾಗಿ ಮುಂದಕ್ಕೆ ಹೋಗಲು ನನಗೆ ಸಹಾಯ ಮಾಡು. ಈ ದಿನ ನೀನು ನನಗೋಸ್ಕರ ಉದ್ದೇಶಿಸಿದ್ದನ್ನು ನಂಬುವಂತೆ ಸಹಾಯ ಮಾಡು.
ಹೊಸ ಕಾರ್ಯಗಳು ನನ್ನ ಜೀವಿತದಲ್ಲಿ ಪ್ರಾರಂಭವಾಗುವಂತೆ ನೋಡುವಂತ ಆಶೀರ್ವಾದ ನನಗೆ ಕೊಡು. ಕಳೆದ ದಿನಗಳ ನೋವಿನಿಂದ, ಅನಾರೋಗ್ಯದಿಂದ, ಶಾರೀರಿಕ ಬಲಹೀನತೆಯಿಂದ ಹೊರಬರಲು ಸಹಾಯ ಮಾಡು. ನೀನು ಯಾವಾಗಲೂ ನನಗೋಸ್ಕರ ಉನ್ನತವಾದ ಆಲೋಚನೆಗಳನ್ನು ಇಟ್ಟಿದ್ದೀಯಲ್ಲವೇ ರಾಜಾದಿರಾಜನಾದ ಯೇಸುವೆ. ನಿನ್ನ ನಾಮವನ್ನು ಮಹಿಮೆಗೊಳಿಸುತ್ತೇನೆ. ನೀನೇ ನನ್ನ ಜೀವಿತದ ಮುಖ್ಯ ಮೂಲೆಗಲ್ಲಾಗಿರು. ಈ ದಿನ ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ತಿಳಿಯಪಡಿಸು. ನಿನ್ನ ನಿರಂತರವಾದ ಪ್ರೀತಿಗೆ ಕೊನೆಯಿಲ್ಲ. ಅವು ಪ್ರತಿದಿನ ಹೊಸದಾಗಿವೆ. ಈ ದಿನ ನಾನು, ನನ್ನ ಕುಟುಂಬದವರು, ನನಗೆ ಬೇಕಾದವರು ಉಳಿದಿರುವುದು ನಿನ್ನ ದಯೆಯಿಂದಲ್ಲವೇ. ನಿನ್ನ ಕೃಪಾ ವರಗಳು ಎಂದಿಗೂ ಬಿದ್ದು ಹೋಗುವು ಸ್ವಾಮಿ. ಯೇಸುವೆ, ನಿನಗೆ ಧನ್ಯವಾದಗಳು. ಪಾಪದ ಮೇಲೂ ಮರಣದ ಮೇಲೂ ನನಗೆ ಜಯವನ್ನು ಅನುಗ್ರಹಿಸಿದ್ದಿ. ಈ ದಿನಗಳೆಲ್ಲ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇರುವಂತೆ ಸಹಾಯ ಮಾಡು. ನಾನು ಯಾವುದಕ್ಕೂ ಹೆದರದ ಹಾಗೆ ಅದ್ದಿನ ಕೈಯಿಂದ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಇಡುವಂತೆ ನನ್ನನ್ನು ದುಷ್ಟನ ಎಲ್ಲ ಕುತಂತ್ರಗಳಿಂದ ಕಾರ್ಯಗಳಿಂದ ಸಂರಕ್ಷಿಸು. ತಾಯಿ ಅಕ್ಕಿ ತನ್ನ ಮರಿಗಳನ್ನು ಉಣಿಸಿ ಪೋಷಿಸುವಂತೆ ನನ್ನನ್ನು ಉಣಿಸುವವನು ನೀನಲ್ಲವೇ. ಪವಿತ್ರಾತ್ಮನೇ, ನನ್ನನ್ನು ಬಲಪಡಿಸು, ನನ್ನೊಡನೆ ಮಾತನಾಡು, ನನ್ನನ್ನು ನಡೆಸು. ನನ್ನ ನಿರೀಕ್ಷೆಯು ಆಶೆಯು ನನ್ನ ದೇವರೇ ನಿನ್ನ ಮೇಲೆ ಮಾತ್ರವೇ. ನನ್ನ ಕಣ್ಣೆತ್ತಿ ನೋಡುತ್ತೇನೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ನಿನ್ನ ಮೇಲೆ ನಾನು ಕಣ್ಣಿಡುತ್ತೇನೆ. ನಿನ್ನ ಮೇಲೆ ನನ್ನ ದೃಷ್ಟಿ ಇಡುವ ಹಾಗೆ, ಸಮಾಧಾನದಲ್ಲಿ ನೆಲೆಯಿರುವ ಹಾಗೆ ನಾನು ಈ ದಿನ ನಿನ್ನ ಬಳಿಗೆ ಬರುತ್ತೇನೆ. ನಿನ್ನನ್ನೇ ಧ್ಯಾನಿಸುವಾಗ ಹೊಸ ಚೈತನ್ಯ ನನ್ನದಾಗಲಿ. ನನ್ನ ಮನಸ್ಸಿನ ಮೇಲೆ ನಿನ್ನ ಸಮಾಧಾನ, ನಿನ್ನ ಪ್ರೀತಿ ಆಳ್ವಿಕೆ ಮಾಡಲಿ. ನನ್ನ ವಿರುದ್ಧವಾಗಿ ಕಳವಳಗೊಳಿಸುವ, ಹಿಂದೆ ಮಾತಾಡುವ ಎಲ್ಲ ಸ್ವರವು ಕೇಳಿಸದಿರಲಿ. ಯಾವುದು ನನ್ನ ವಿರುದ್ಧವಾಗಲಿ, ನನ್ನ ಕುಟುಂಬದ ವಿರುದ್ಧವಾಗಲಿ, ನನ್ನ ಸ್ನೇಹಿತರ ವಿರುದ್ಧವಾಗಲಿ ಕೆಲಸ ಮಾಡದಿರಲಿ. ಯಾಕೆಂದರೆ ಯೇಸುವೆ, ನಿನ್ನ ರಕ್ತವು ನಮ್ಮೆಲ್ಲರ ಸುತ್ತಲೂ ಆವರಿಸಿಕೊಳ್ಳಲಿ. ನನ್ನ ವಿರುದ್ಧವಾಗಿ ದುಷ್ಟನ ಯಾವ ಆಯುಧಗಳು, ಅವನು ಒಡ್ಡುವ ಬಲೆಯಾಗಲಿ, ಮರಣಕರ ವ್ಯಾಧಿಯಾಗಲಿ, ಅದು ಯಾವುದು ನನ್ನ ಮೇಲೆ ಬಾರದ ಹಾಗೆ ತಪ್ಪಿಸಿ ನನ್ನನ್ನು ರಕ್ಷಿಸಿ ನಿನ್ನ ರೆಕ್ಕೆಗಳಿಂದ ಮುಚ್ಚಿ ಕಾಯಬೇಕೆಂದು ಬೇಡಿಕೊಳ್ಳುತ್ತೇನೆ. ಹೌದು ಕರ್ತನೆ, ನಿನ್ನ ರಕ್ತಕ್ಕೆ ಅಧೀನವಾಗುವ, ಅಧೀನವಾಗದ ಯಾವುದೊಂದು ಈ ಲೋಕದಲ್ಲಿ ಇಲ್ಲ. ಹಳೆಯ ರೂಢಿಗಳಾಗಲಿ, ಪಾಪದ ಜೀವಿತವಾಗಲಿ, ಕೆಟ್ಟ ಯೋಚನೆಗಳಾಗಲಿ, ಯಾವ ನಕಾರಾತ್ಮಕವಾದ ಆಲೋಚನೆಗಳಾಗಲಿ, ಭಾವನೆಗಳಾಗಲಿ ಬಾರದಂತೆ ಯೇಸುವಿನ ರಕ್ತದಲ್ಲಿ ಮರೆಮಾಚಲ್ಪಡೋದಕ್ಕಾಗಿ ತೀರ್ಮಾನಿಸಿದ್ದೇನೆ. ಸಂರಕ್ಷಣೆ ಒದಗಿಸುವ ಆತನು, ನಡೆಸುವ ಆತನು ಯೇಸುವಿನ ನಾಮದಲ್ಲಿ ಎಲ್ಲವೂ ನನ್ನದಾಗಲಿ. ನಾನು ನಿನ್ನ ಸನ್ನಿಧಾನಕ್ಕೆ ಬರಲು ಕಾರಣ ನೀನು ಸರ್ವಶಕ್ತನು, ಜೀವಸ್ವರೂಪನು, ಸೃಷ್ಟಿಕರ್ತನು ಎಂದು ನಾನು ಬಲ್ಲೆನು ಸ್ವಾಮಿ. ನನಗೆ ಗೊತ್ತು ಮತ್ತು ನನಗೆ ನಿರೀಕ್ಷೆ ಇದೆ. ನೀನು ಪ್ರೀತಿಸುವ ನಿನ್ನ ಪ್ರೀತಿಯ ಮಕ್ಕಳನ್ನು ನೀನೆಂದಿಗೂ ಕೈಬಿಡುವುದಿಲ್ಲ. ನನಗೋಸ್ಕರ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಿ. ಆದುದರಿಂದ ಸರ್ವ ಕಾರ್ಯಗಳಲ್ಲಿಯೂ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವನ್ನ ಒಳ್ಳೆಯದನ್ನೇ ಮಾಡುತ್ತಿ. ನಾನು ಭರವಸೆ ಇಡುವುದು ನಿನ್ನಲ್ಲಿ. ನೀನೇ ನನ್ನನ್ನು ಅಕ್ಕರೆಯಿಂದ ಆರೈಕೆ ಮಾಡು. ತಂದೆ ತಾಯಿಗಳು ಪ್ರೀತಿಸದಿದ್ದರು, ಬಂಧುಗಳು ತೊರೆದು ಬಿಟ್ಟರು, ಸ್ನೇಹಿತರು ಮರೆಯಾದರು, ನನಗೆ ಕೊಡಬೇಕಾದವರು, ಸಹಾಯ ಮಾಡಬೇಕಾದವರು ಅನೇಕರಿದ್ದರು, ನನ್ನನ್ನು ಮೋಸ ಮಾಡುತ್ತಾರೆ. ನಾನು ಪಟ್ಟ ಕಷ್ಟಕ್ಕೆ, ಯಾರು ಪ್ರಯಾಸಕ್ಕೆ ಯಾರು ನನ್ನನ್ನು ಪ್ರೀತಿಸದೆ ಹೋದರು ನೀನು ನನ್ನನ್ನು ಪ್ರೀತಿಸುತ್ತಿ. ನನ್ನ ಸಂಪೂರ್ಣ ಜೀವಿತವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಬೇರೆಯವರೊಂದಿಗೆ ನನ್ನ ಎಲ್ಲ ಸಂಬಂಧ, ನನ್ನ ಜೀವಿತಗಳ ನಿರ್ಧಾರ, ಮನುಷ್ಯರ ಮುಂದೆ ನಾನೇನು ಅಲ್ಲದವನು ಆಗಿದ್ದರು ನಿನ್ನ ಮುಂದೆ ನಾನು ಶ್ರೇಷ್ಠನಾಗಿದ್ದೇನೆ, ಶ್ರೇಷ್ಠಳಾಗಿದ್ದೇನೆ. ನಾನು ಕೇಳುತ್ತೇನೆ, ಪರಲೋಕದ ಬಲವಾದ ಆಶೀರ್ವಾದಗಳನ್ನು ನನ್ನ ಮೇಲೆ ಸುರಿಸು, ಪವಿತ್ರಾತ್ಮನಿಂದ ತುಂಬಿಸು. ಆತ್ಮೀಕ ಕಣ್ಣುಗಳನ್ನು ತೆರೆಯ ಮಾಡು. ನನ್ನನ್ನು ನಿನ್ನ ಪಾದಗಳಿಗೆ ಸಮರ್ಪಿಸುತ್ತೇನೆ.
ನನ್ನ ಆಸೆ, ನನ್ನ ಗುರಿ, ನನ್ನ ಕನಸುಗಳು, ನನಗೆ ಬೇಕಾಗಿರುವುದು ಎಲ್ಲವನ್ನ ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಈ ದಿನದ ನಡೆ, ಪ್ರಯಾಣ, ಕೆಲಸ, ತೀರ್ಮಾನ ಎಲ್ಲವೂ ನಿನ್ನ ಕೈಯಲ್ಲಿ ಕೊಡುತ್ತೇನೆ. ನಾನೇನೂ ಅಲ್ಲಪ್ಪ, ನೀನೇ ನನಗೆಲ್ಲ. ನನ್ನ ಆರೋಗ್ಯಕ್ಕಾಗಿ ನಿನ್ನಲ್ಲಿ ಬೇಡುತ್ತೇನೆ. ನನ್ನನ್ನು ಮುಟ್ಟು, ನನ್ನ ಶರೀರವನ್ನು ಮುಟ್ಟು, ನನ್ನ ಮನಸ್ಸನ್ನು ಮುಟ್ಟು, ನನ್ನ ಕುಟುಂಬವನ್ನು ಮುಟ್ಟು, ನನ್ನ ಎಲ್ಲ ಕಾರ್ಯಗಳನ್ನು ಮುಟ್ಟು. ಮುಂದಿನ ಭವಿಷ್ಯತ್ತನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿನ್ನ ಪವಿತ್ರಾತ್ಮನ ಕಾರ್ಯಗಳು ಬಲವಾಗಿ ನನ್ನ ಮೇಲೆ ಬರಲಿ. ಪವಿತ್ರಾತ್ಮನ ವರಗಳು, ತಲಾಂತುಗಳು ನನ್ನಲ್ಲಿ ಸುರಿಯಲಿ. ಪವಿತ್ರಾತ್ಮನೇ, ನನ್ನ ಬಳಿ ಬಾ ತಂದೆಯೇ. ಪ್ರೀತಿ, ನಿರೀಕ್ಷೆ, ನಂಬಿಕೆ ಆಧಾರನು ನೀನು. ಸಂತೋಷ, ಸಮಾಧಾನ, ಒಳ್ಳೆಯತನಕ್ಕೆ ಮೂಲ ಕಾರಣನು ನೀನು. ಎಲ್ಲ ನಿನ್ನ ಕೃಪೆಗಾಗಿ ಸ್ತೋತ್ರ. ನಾನು ನಂಬುತ್ತೇನೆ ದೇವರೇ, ನಿನ್ನಿಂದ ನನ್ನನ್ನು ಯಾರೂ ಅಗಲಿಸಲಾರರು. ನಿನ್ನ ಪ್ರೀತಿಯಿಂದ ನನ್ನನ್ನು ಯಾರೂ ಅಗಲಿಸಲಾರರು. ನೀನು ನನ್ನ ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೆ ಏನು ಬೇಕೋ ಅರಿತಿರುವನು. ಹಸಿರು ಗಾವಲುಗಳಲ್ಲಿ ತಂಗಿಸುವ ಆತನು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವ ಆತನು ನೀನಾಗಿದ್ದಿ. ನನ್ನ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿವೆಪ್ಪ. ನಾನು ನಿನ್ನ ದಾಸನು, ನಿನ್ನ ಸೇವಕ, ನಿನ್ನ ಮೇಲೆ ಆಧಾರವಾಗಿರುವ ಆತನು. ನಿನ್ನ ಮಹಿಮೆಯನ್ನು ಪ್ರಪಂಚದ ಎಲ್ಲ ಕಾರ್ಯಗಳಲ್ಲಿ ನನ್ನ ಜೀವಿತದಲ್ಲಿ ತೋರಿಸು. ನೀನು ಮಹಿಮಾ ಸ್ವರೂಪನು, ಬಲವಾದ ಕಾರ್ಯಗಳನ್ನು ಮಾಡುವ ಆತನು. ನೀನೊಬ್ಬನೇ ನನ್ನ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನು. ನಿನ್ನ ದೃಷ್ಟಿಯಲ್ಲಿ ನಾನು ಅಮೂಲ್ಯನು, ಶ್ರೇಷ್ಠನು, ಉನ್ನತನು, ಪರಿಶುದ್ಧನು, ಪ್ರೀತಿಯ ನಿನ್ನ ಮಗುವು. ಅದಕ್ಕಾಗಿ ನಿನಗೆ ವಂದನೆ. ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದೀಯಯ್ಯ. ನಿನ್ನ ಪ್ರಸನ್ನತೆ ಈ ದಿನ ಇರುವುದಕ್ಕಾಗಿ ನಿನಗೆ ವಂದನೆ. ಹೋಗುವಾಗಲೂ ಬರುವಾಗಲೂ ನನ್ನ ಶರೀರದ ಮೇಲೆಯೂ, ಮನಸ್ಸಿನ ಮೇಲೆಯೂ, ದೇಹದ ಮೇಲೆಯೂ, ಆತ್ಮದ ಮೇಲೆಯೂ ಸಂಪೂರ್ಣ ಹಿಡಿತವನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಇಲ್ಲಿಯವರೆಗೂ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ನನ್ನೊಡನೆ ಇದ್ದು ನನಗೆ ಸಹಾಯ ಮಾಡಿ ಮುನ್ನಡೆಸುತ್ತಿ ಎಂಬುದಾಗಿ ನಂಬುತ್ತಾ ನಜರೇತಿವಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್.